ಓಂ ಶಾಂತಿ. ಈ ದಿನ ಶಿವತಂದೆ ಜ್ಞಾನ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿರುವರು. ಈ ದಿನ ಬಾಬಾರವರು ಈ ಒಂದು ಕೆಲ ವಿಷಯಗಳ ಕುರಿತಾಗಿ ವಿವರವಾಗಿ ತಿಳಿಸಿರುವರು. ಬ್ರಹ್ಮಾಸು ವಿಷ್ಣು ಹೇಗೆ ಆಗುವರು? ರಹಸ್ಯ ಅರ್ಥ ಮಾಡಿಕೊಳ್ಳಲು ಯಾವ ಬುದ್ಧಿ ಬೇಕು? ಬ್ರಹ್ಮಾರವರ ಮಾನಸ ಪುತ್ರಿ ಯಾರು? ಎಲ್ಲರಿಗಿಂತ ದೊಡ್ಡ ಅಂಬ ಯಾರಾಗಿರುವರು? ಮರ್ಯಾದಾ ಪುರುಷೋತ್ತಮರು ಯಾರು? ಬ್ರಹ್ಮ ವಿಷ್ಣು ಈ ವಿಚಾರದ ಕುರಿತು ಕೂಡ ಬಾಬರವರು ತಿಳಿಸಿದರೆ ತಪ್ಪದೆ ಪೂರ್ತಿ ವಿಡಿಯೋ ಆಲಿಸಿ ಜ್ಞಾನ ರತ್ನಗಳಿಂದ ತಮ್ಮ ಬುದ್ಧಿಯ ಜೋಳಿಗೆಯನ್ನು ತುಂಬಿಸಿ. ಓಂ ಶಾಂತಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಓಂ ಶಾಂತಿ. ಓಂ ಶಾಂತಿ. ಈ ದಿನ ಬಾಬರವರು ವಿಶೇಷವಾದ ಜ್ಞಾನರತ್ನಗಳನ್ನು ಕೊಟ್ಟಿದ್ದಾರೆ. ಬನ್ನಿ ಸಂಕ್ಷಿಪ್ತವಾಗಿ ಚಿಂತನೆ ಮಾಡೋಣ. ಬಾಪ್ ದಾದ ಮಧುಬನ್ ಪ್ರಾತಃ ಮುರಳಿ 3/1/2022. ಬಾಬಾ ಕಹತೆ ಮೀಟೆ ಬಚ್ಚೆ ಬ್ರಹ್ಮಾಸೋ ವಿಷ್ಣು, ವಿಷ್ಣುಸೋ ಬ್ರಹ್ಮ ಕೈಸೆ ಬಂತೆ ಹೇ? ದೋನೋ ಏಕ್ ದೋ ಕಿ ನಾಭಿ ಸೆ ಕಬ್ ನಿಕಲ್ತೆ ಹೇ? ರಾಜ್ ಯಾ ರಾಜ್ ಸಿದ್ಧ ಕರ್ ಸಂಜಾವು. ಬಾಬರವರು ಇವತ್ತು ವಿಶೇಷವಾಗಿ ಮಕ್ಕಳಿಗೆ ಒಂದು ಸಿದ್ಧ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ. ಅದು ಯಾವ ಮಾತನ್ನು ಸಿದ್ಧ ಮಾಡಬೇಕು ಅಂದರೆ, ಜಗತ್ತಿನ ಇದರಲ್ಲಿ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದ ಅನ್ನುವಂಥ ಮಾತನ್ನು ತೋರಿಸ್ತಾರೆ. ಹಾಗಾಗಿ ಈಗ ನಾವು ಆ ಎಲ್ಲ ಜಗತ್ತಿನ ಜನಗಳಿಗೆ ಸತ್ಯ ಏನು ಅನ್ನುವಂಥದ್ದನ್ನು ತಿಳಿಸಬೇಕಾಗಿದೆ. ಬ್ರಹ್ಮಾಸು ವಿಷ್ಣು, ವಿಷ್ಣುಸು ಬ್ರಹ್ಮ ಹೇಗಾಗ್ತಾರೆ ಅನ್ನುವಂಥ ಮಾತನ್ನು ಸಿದ್ಧ ಮಾಡಿ ತಿಳಿಸಿ ಅನ್ನುವಂಥ ಒಂದು ಉಪದೇಶವನ್ನು ಇವತ್ತು ಬಾಬರವರು ನಮಗೆ ಕೊಟ್ಟಿದ್ದಾರೆ. ಆಜ್ ಕಾ ಪ್ರಶ್ನೆ, ಕೌನ್ಸಿ ಗುಪ್ತ ಬಾತ್ ಮಹೀನ ಬುದ್ಧಿ ವಾಲೆ ಬಚ್ಚೆ ಹಿ ಸಮಜ ಸಕ್ತೆ ಹೇ? ಯಾವ ಒಂದು ಮಾತನ್ನು ಬಹಳ ಸೂಕ್ಷ್ಮ ಮತಿಗಳು ಮಾತ್ರ ಈ ಗುಪ್ತ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಬಾಬಾ ಪ್ರಶ್ನೆ ಕೇಳುತ್ತಾರೆ. ಅಂದರೆ ಕೆಲವೊಂದು ರಹಸ್ಯಗಳಿದೆ ಈ ಡ್ರಾಮಾದಲ್ಲಿ. ಬಾಬಾರವರು ಎಷ್ಟೇ ಸಿಂಪಲ್ ಆಗಿ ಹೇಳಿದ್ರು ಕೂಡ ಅಷ್ಟು ಈಸಿಲ್ಲ ಅರ್ಥ ಮಾಡ್ಕೊಳ್ಳೋದು. ಯಾಕಂದರೆ ಇದು ಸೃಷ್ಟಿಯ ರಹಸ್ಯ, ಇದು ಒಂದು ವಿಜ್ಞಾನ, ಇದು ಒಂದು ಗಣಿತ, ಇದು ಒಂದು ಇತಿಹಾಸ, ಇದು ಒಂದು ಕ್ಯಾಲ್ಕುಲೇಷನ್ ಇದೆ ಇದರೊಳಗಡೆ ಎಲ್ಲ ಅಕ್ಯುರೇಟ್ ಆಗಿ. ಆ ಸೂತ್ರಗಳಿದೆ, ಫಾರ್ಮುಲಾ ಇದೆ, ಅದನ್ನು ಬಿಡಿಸಬೇಕು ಅಂತಂದರೆ, ಆ ರಹಸ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಸೂಕ್ಷ್ಮ ಮತಿಗಳಾಗಬೇಕು. ಅದಕ್ಕೆ ಯೋಗ ಮಾಡಿ ಮಕ್ಕಳೇ, ಯೋಗ ಮಾಡಿ ಮಕ್ಕಳೇ ಅಂತ ಯಾಕೆ ಹೇಳ್ತಾರೆ? ಯೋಗದಿಂದ ಪಾತ್ರೆ ಚಿನ್ನದಾಗುತ್ತೆ, ಅದರಲ್ಲಿ ಜ್ಞಾನರತ್ನಗಳು ನಿಂತುಕೊಳ್ಳುತ್ತೆ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಯೋಗ ಮಾಡ್ತಾ ನಮ್ಮ ಬುದ್ಧಿ ತೀಕ್ಷ್ಣ ಆಗುತ್ತೆ, ನಮ್ಮ ಇಂದ್ರಿಯಗಳು ಸೂಕ್ಷ್ಮ ಮತಿಗಳಾಗ್ತವೆ. ಆಗ ಪರಮಾತ್ಮ ಕೊಡುವ ಈ ಸತ್ಯ ಜ್ಞಾನ ಅತಿ ನಿರಾಕಾರ ಜ್ಞಾನ. ಇದು ಹಂಗೆ ನೋಡಿದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ಇಂದ್ರಿಯಗಳಿಂದನೂ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥ ಜ್ಞಾನ. ಆದರೆ ಒಂದಷ್ಟು ರಹಸ್ಯಗಳಾದರೂ ಕೂಡ ಅವರಿಗೆ ತಿಳಿಯುತ್ತೆ, ಯಾರಾದರೆ ಸೂಕ್ಷ್ಮ ಮತಿಗಳಾಗ್ತಾರೆ ಅವರಿಗೆ ಅನ್ನುವಂಥ ಮಾತನ್ನು ಇವತ್ತು ಉತ್ತರದಲ್ಲೂ ಕೂಡ ಬಾಬರವರು ತಿಳಿಸಿದ್ದಾರೆ. ಅಂದರೆ ಯಾವ ಮಾತದು? ಉತ್ತರದಲ್ಲಿ ಹೇಳ್ತಿದ್ದಾರೆ, ಹಂ ಸಬ್ಕಿ ಬಡಿ ಮಾ ಯ ಬ್ರಹ್ಮ ಹೇ. ನಮ್ಮೆಲ್ಲರ ದೊಡ್ಡ ತಾಯಿ ಈ ಬ್ರಹ್ಮ ಆಗಿದ್ದಾರೆ. ಭಲೇ ಬ್ರಹ್ಮ ಕುಮಾರಿ ಅಂತ ಕರಿತೀವಿ ಅಂದರೆ, ಇಲ್ಲಿ ಎಲ್ಲರೂ ಕೂಡ ಅಕ್ಕಂದರೆ ಈ ಸಂಸ್ಥೆಯನ್ನು ನಡೆಸ್ತಾರೆ ಅಂದಮೇಲೆ ಇವ್ರಿಗೆ ಎಡ್ಡು ಕೂಡ ಯಾರು ಇರ್ತಾರೆ? ಅಕ್ಕಂದ್ರಗಳೇ ಇರ್ತಾರೆ, ಮಾತೆಯರೇ ಇರ್ತಾರೆ ಅನ್ನುವಂಥದ್ದು ಜಗತ್ತಿನ ದೃಷ್ಟಿಕೋನದಲ್ಲಿ ಹೊರನೋಟಕ್ಕೆ ಕಾಣಿಸುವಂಥದ್ದು. ಅಷ್ಟೇ ಅಲ್ಲದೆ ಬ್ರಹ್ಮನೂ ಕೂಡ ಏನು ಮಾಡಿದರು, ಇದು ಸ್ತ್ರೀಯರಿಂದ ಮಾತೆಯರಿಗೇ ಪರಮಾತ್ಮ ಜ್ಞಾನದ ಕಳಶ ಕೊಟ್ಟಿರುವ ಕಾರಣ ಮಮ್ಮಾರವರನ್ನೇ ಮುಂದೆ ಇಟ್ಟು, ಮಮ್ಮಾರವರನ್ನೇ ಜ್ಞಾನದ ಕಳಶವನ್ನು ಕೊಟ್ಟು ಅವರನ್ನೇ ಮುಂದೆ ಇಟ್ಟು ಜಗತ್ತಿಗೆ ಪ್ರತ್ಯಕ್ಷ ಮಾಡಿಸಿದರು ಬ್ರಹ್ಮ. ಅದಕ್ಕೆ ಬ್ರಹ್ಮಾರವರ ಮಾನಸ ಪುತ್ರಿ ಜಗದಂಬ ಸರಸ್ವತಿ ಅಂತ ಕರೀತಾರೆ. ಈ ಜಗದಂಬ ಸರಸ್ವತಿ ಇದ್ರೂ ಸಹ ಇವರು ಬ್ರಹ್ಮಾರವರ ದೊಡ್ಡ ಮಗಳು. ನಮಗೆಲ್ಲರಿಗೂ ಜಗದಂಬನೇ, ಜಗತ್ತಿಗೆ ಜಗದಂಬ, ಆದರೆ ಆ ಜಗದಂಬೆಗೆ ಮಾ ಯಾರಾಗಿದ್ದಾರೆ? ಬ್ರಹ್ಮ ಆಗಿದ್ದಾರೆ. ಹಾಗಾಗಿ ಇವತ್ತು ಅತೀ ದೊಡ್ಡ ತಾಯಿ ಬ್ರಹ್ಮ ಅನ್ನೋದನ್ನು
ಈ ರಹಸ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಸೂಕ್ಷ್ಮಮತಿ ಬೇಕಾಗುತ್ತೆ ಅನ್ನುವಂಥ ಮಾತನ್ನು ಇವತ್ತು ಬಾಬರವರು ತಿಳಿಸಿದ್ದಾರೆ. ಜಿಸ್ಕೆ ಹಮ್ ಮುಖ ವಂಶಾವಲಿ ಹೈ ಯ ಬಡಿ ಗುಪ್ತ ಬಾತ್ ಹೈ ಬ್ರಹ್ಮಾ ಕಿ ಭೇಟಿ ಹೈ ಸರಸ್ವತಿ ವ ಹೈ ಸಬ್ಸೆ ಹೋಶಿಯಾರ್ ಎಲ್ಲರಿಗಿಂತ ಅತಿ ಬುದ್ಧಿವಂತೆ ಜ್ಞಾನಿ ಅಂದರೆ ಯಾರು ಮಮ್ಮ ಬ್ರಹ್ಮಾರವರನ್ನ ಬಿಟ್ಟರೆ ನೆಕ್ಸ್ಟು ಮಮ್ಮಾರವರೇ ಆಗಿದ್ದಾರೆ. ಗಾಡೇಸ್ ಆಫ್ ನಾಲೆಜ್ ಜ್ಞಾನದೇವಿ ಅಂತ ಕರೀತಾರೆ, ಜ್ಞಾನ ವೀಣೆ ಅಂತ ಕರೀತಾರೆ, ವಿದ್ಯಾದೇವಿ ಅಂತ ಕರೀತಾರೆ ಅಂತ ಸರಸ್ವತಿ ಎಲ್ಲರಿಗಿಂತ ಭಾಳ ಬುದ್ಧಿವಂತೆ ಆಗಿದ್ದಾರೆ. ಬಾಪನೇ ಜ್ಞಾನಕ ಕಲಶ ಮಾತಾ ಉಪರ್ ರಕಾ ಹೇ ಬಾಬಾರವರು ಜ್ಞಾನದ ಕಳಶವನ್ನು ಮಾತೆಯರಿಗೆ ಕೊಟ್ಟಿದ್ದಾರೆ, ಸ್ತ್ರೀಯರಿಗೆ ಕೊಟ್ಟಿದ್ದಾರೆ, ಅಕ್ಕಂದರುಗಳಿಗೆ ಕೊಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಮಾತಾಕಿ ಲೋರಿ ಗಾಯಿ ಹುಯಿ ಹೇ ವ ಸಬ್ಕೋ ಸಂಜಾಯಿ ಕಿ ವಿಶ್ವ ಮೇ ಶಾಂತಿ ಕೈಸೆ ಹೋ ಸಕ್ತಿ ಹೇ ಬಾಬಾ ತಿಳಿಸ್ತಿದ್ರಿ, ಎಲ್ಲರಿಗೂ ತಿಳಿಸಿ ವಿಶ್ವದಲ್ಲಿ ಶಾಂತಿ ನೀವೆಷ್ಟೇ ಸಮ್ಮೇಳನ ಮಾಡೋದ್ರಿಂದ, ಯಾವುದೇ ಯೋಜನೆಗಳನ್ನು ಹಾಕೋದ್ರಿಂದ, ಎಷ್ಟೇ ಪಾರಿತೋಷಕಗಳನ್ನು ಕೊಡೋದ್ರಿಂದ ವಿಶ್ವದಲ್ಲಿ ಶಾಂತಿ ನೆಲೆಸೋದಿಲ್ಲ. ವಿಶ್ವದಲ್ಲಿ ಶಾಂತಿ ನೆಲೆಸುವಂಥದ್ದು ಸ್ವಯಂ ಶಾಂತಿ ಸಾಗರ ಪರಮಾತ್ಮ ಶಾಂತಿಧಾಮದಿಂದ ಬಂದು ನಾವೆಲ್ಲ ಆತ್ಮರ ಸ್ವಧರ್ಮ ಶಾಂತಿ ಅನ್ನುವ ಸತ್ಯವನ್ನು ತಿಳಿಸುವವರೆಗೂ, ಮತ್ತು ಇದನ್ನು ಅರ್ಥ ಮಾಡಿಕೊಂಡಿರುವ ಬ್ರಹ್ಮ ಮತ್ತು ಮಮ್ಮಾರವರು ಜಗತ್ತಿಗೆ ಈ ಅರ್ಥವನ್ನು ಮಾಡಿಸುವವರೆಗೂ ಕೂಡ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗೋದಿಲ್ಲ. ಈಗೆಲ್ಲರೂ ಕೂಡ ನೀವು ಆತ್ಮಿಕ ಸ್ವಧರ್ಮದಲ್ಲಿ ಬನ್ನಿ ಎನ್ನುವಂಥ ಸತ್ಯ ಸಂದೇಶವನ್ನು ಕೊಡಿ ಮಕ್ಕಳೇ ಅಂತ ಇವತ್ತು ಬಾಬರವರು ತಿಳಿಸಿದ್ದಾರೆ. ಜೊತೆಗೆ ಬಾಬಾ ಹೇಳ್ತಾ ಇದ್ರು, ಇವತ್ತು ಯಾರು ಬ್ರಹ್ಮ ಇದ್ದಾರೆ ಮಮ್ಮ ಇದ್ದಾರೆ ಆ ಬ್ರಹ್ಮ ಮಮ್ಮಾರವರೇ ನೆಕ್ಸ್ಟ್ ಜನ್ಮದಲ್ಲಿ ಏನಾಗ್ತಾರೆ, ರಾಧೇ ಕೃಷ್ಣ ಸೊ ಲಕ್ಷ್ಮೀನಾರಾಯಣ ಆಗ್ತಾರೆ. ಈ ಲಕ್ಷ್ಮೀನಾರಾಯಣನ ಕಂಬೈಂಡ್ ಸ್ವರೂಪನೇ ವಿಷ್ಣು ಆಗಿದೆ. ಯಾವುದೇ ದೇವತೆಗಳಿಗೆ ನಾಲ್ಕು ಕೈ ಎರಡು ತಲೆ ಈ ಥರ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಕೂಡ ಸ್ಫುರದ್ರೂಪಿಗಳೇ, ಮನುಷ್ಯರ ಥರನೇ ಇರ್ತಾರೆ, ಆದರೆ ಮನುಷ್ಯರ ಹಾಗೆ ತಮೋಪ್ರಧಾನ ಶರೀರ ಇರೋದಿಲ್ಲ, ರೋಗಗ್ರಸ್ತ ಶರೀರ ಇರೋದಿಲ್ಲ, ಕುರೂಪಿ ಇರೋದಿಲ್ಲ, ಬಣ್ಣ ಬಣ್ಣ ವೆರೈಟಿ ಇರೋದಿಲ್ಲ. ಆದರೆ ಅವರೆಲ್ಲರಲ್ಲಿ ಕೂಡ ಎಲ್ಲ ಅಂಗಾಂಗಗಳಾಗಿರ್ಬೋದು, ಶರೀರವು ಸತೋ ಪ್ರಧಾನವಾಗಿ ಪವಿತ್ರ ಪರಿಮಳದಿಂದ ಕೂಡಿ ಸ್ಫುರದ್ರೂಪಿಗಳಾಗಿ ನ್ಯಾಚುರಲ್ ಬ್ಯೂಟಿಯಾಗಿ ಇರುತ್ತಾರೆ. ಆದರೆ ಲಕ್ಷ್ಮಿಯ ಎರಡು ಭುಜ ಮತ್ತು ನಾರಾಯಣನ ಎರಡು ಭುಜ ಸೇರಿಸಿ ಅವರಿಬ್ಬರೂ ಕೂಡ ಶರೀರ ಬೇರೆಯಾದರೂ ಕೂಡ ಅವರಿಬ್ಬರು ಅಷ್ಟು ಒಂದೇ ಒಂದು ಭಾವನೆಯಲ್ಲಿ ಏಕತೆಯಿಂದ ಪರಸ್ಪರ ಅರ್ಥ ಮಾಡಿಕೊಂಡಿರುವುದರಿಂದ ಅವರಿಬ್ಬರನ್ನು ಒಟ್ಟಿಗೆ ತೋರಿಸಿದಾಗ ನಾಲ್ಕು ಭುಜಗಳನ್ನು ತೋರಿಸಲಾಗುತ್ತೆ. ಯಾಕಂದರೆ ಇಬ್ಬರಲ್ಲೂ ಸಮಾನ ಗುಣಗಳು ಸಮಾನ ಶಕ್ತಿಗಳು ಇರುವ ಕಾರಣ ಲಕ್ಷ್ಮೀ ನಾರಾಯಣರ ಕಂಬೈಂಡ್ ಸ್ವರೂಪವನ್ನು ವಿಷ್ಣುವಾಗಿ ಚತುರ್ಭುಜ ಸ್ವರೂಪದಲ್ಲಿ ತೋರಿಸಲಾಗುತ್ತೆ. ಹಾಗಾಗಿ ಬ್ರಹ್ಮ ವಿಷ್ಣುವಿನ ನಾಭಿಯಿಂದ ಬಂದ ಅನ್ನೋದೆಲ್ಲ ಶುದ್ಧ ಸುಳ್ಳಾಗಿದೆ, ಇದು ತಪ್ಪಾಗಿದೆ ಶಾಸ್ತ್ರಗಳಲ್ಲಿ. ಹಾಗಾಗಿ ಅದು ಸತ್ಯ ಏನು ಅಂತಂದರೆ, ಬ್ರಹ್ಮಾರವರಿಂದನೇ ಜ್ಞಾನವನ್ನು ಪಡೆದು ನಾವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀವಿ. ಇದೇ ಬ್ರಹ್ಮ ಮುಖದಿಂದ ಶಿವಬಾಬಾ ಕೊಡುವಂಥ ಬ್ರಹ್ಮಜ್ಞಾನವನ್ನು ಪಡೆದ ಬ್ರಹ್ಮಾರವರ ಮಾನಸ ಪುತ್ರಿ ಜಗದಂಬಾ ಸರಸ್ವತಿನೇ ಮುಂದಿನ ಜನ್ಮದ ಶ್ರೀ ರಾಧೆಯಾಗಿ ಜನ್ಮ ಪಡೆದುಕೊಂಡು ನಂತರ ಸ್ವಯಂವರದ ನಂತರ ಅವರು ಶ್ರೀಲಕ್ಷ್ಮಿ ಎನ್ನುವ ಹೆಸರಿಗೆ ಪರಿವರ್ತನೆ ಆಗ್ತಾರೆ. ಶ್ರೀಕೃಷ್ಣನಾಗಿ ಬ್ರಹ್ಮಾರವರು ಜನಿಸಿ ನಂತರ ಸ್ವಯಂವರದ ನಂತರ ಅವರಿಗೆ ಶ್ರೀಮನ್ನಾರಾಯಣ ಎನ್ನುವಂಥ ಹೆಸರು ಬಂದು ಅದಾದ ಮೇಲೆ ಅವರಿಬ್ಬರು ಶ್ರೀ ವಿಶ್ವ ಮಹಾರಾಜ್ ನಾರಾಯಣ್ ಶ್ರೀ ವಿಶ್ವ ಮಹಾರಾಣಿ ಲಕ್ಷ್ಮಿಯಾಗಿ ಸತ್ಯಯುಗದ ಆಡಳಿತವನ್ನು ಮಾಡುತ್ತಾರೆ. ಇವರಿಬ್ಬರ ಕಂಬೈಂಡ್ ಸ್ವರೂಪ ವಿಷ್ಣು ಆಗಿರೋದ್ರಿಂದ ಬ್ರಹ್ಮಾಸೋ ವಿಷ್ಣು ಕರೆಕ್ಟಾಗಿದೆ, ಹೊರತಾಗಿ ವಿಷ್ಣುವಿನಿಂದ ಬ್ರಹ್ಮ ಅನ್ನೋದು ತಪ್ಪಾಗಿದೆ. ಯಾರೂ ಕೂಡ ನಾಭಿಯಿಂದ ಆ ರೀತಿ ಜನ್ಮವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ, ಇದೆಲ್ಲವೂ ಕೂಡ ಕಟ್ಟು ಕಥೆಗಳಾಗಿದೆ, ಅಸತ್ಯವಾಗಿದೆ ಎನ್ನುವಂಥ ಮಾತನ್ನು ಸಿದ್ಧಪಡಿಸಿ ಮಕ್ಕಳೇ ಎನ್ನುವಂಥ ಮಾತನ್ನು ಕೂಡ ಇವತ್ತು ಬಾಬರವರು ತಿಳಿಸಿದ್ದಾರೆ. ಜೊತೆಗೆ ಇನ್ನೂ ಒಂದು ವಿಶೇಷವಾಗಿ ಮಮ್ಮಾರವ್ರ ಬಗ್ಗೆ ಹೇಳಿದರು, ಮಮ್ಮ ಇಲ್ಲಿ ಜ್ಞಾನವೀಣೆಯನ್ನು ನುಡಿಸಿದರು, ಸ್ಥೂಲವೀಣೆಯನ್ನು ನುಡಿಸಿದರು, ಇಲ್ಲಿ ಬ್ರಹ್ಮಾರವರಿಂದ ಶಿವಬಾಬಾ ಕೊಟ್ಟಿರುವವರ ಎಲ್ಲ ತ್ರಿಕಾಲ ಜ್ಞಾನವನ್ನು ಪಡೆದು ಜ್ಞಾನ ಸಂಪನ್ನೇ ಆಗ್ತಾರೆ. ಆದರೆ ನೆಕ್ಸ್ಟ್ ಜನ್ಮದಲ್ಲಿ ಸ್ತ್ರೀರಾಧೆಯಾಗಿ ಜನ್ಮ ಪಡೆದಾಗ ಅಲ್ಲಿ ಜ್ಞಾನ ಇರುವುದಿಲ್ಲ, ಅಲ್ಲಿ ಜ್ಞಾನ ಕೇಳುವುದೂ ಇಲ್ಲ, ಅಲ್ಲಿ ಬರೀ ವೀಣೆ ಮಾತ್ರ ಸಂಗೀತದಿಂದ ನುಡಿಸ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ, ಹೊರತಾಗಿ ಅದು ಪ್ರಾರಬ್ಧ ಸ್ವರೂಪ ಸಂಪೂರ್ಣ ಸ್ವರೂಪ ಸಂಪನ್ನ ಸ್ವರೂಪ ಶ್ರೀಲಕ್ಷ್ಮಿ ಆಗ್ತಾರೆ.
ಶ್ರೀ ರಾಧೆಯಾಗಿ ಮುಂದೆ ಸ್ವಯಂವರದ ನಂತರ ಶ್ರೀಲಕ್ಷ್ಮಿ ಆಗ್ತಾರೆ. ಆದರೆ ಜ್ಞಾನ ಪಡೆದುಕೊಂಡದ್ದು ಈ ಸಂಗಮ ಯುಗದಲ್ಲಿ ಪ್ರಾಲಬ್ಧ ಸ್ವರೂಪ ಶ್ರೀಲಕ್ಷ್ಮಿಯಾಗಿ ಸಂಪನ್ನೆಯಾಗುವುದು ಸತ್ಯುಗದಲ್ಲಿ ಅನ್ನುವಂಥ ಸತ್ಯವನ್ನು ಈ ಜಗತ್ತಿನ ಜನಗಳು ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳಿದರು. ಜೊತೆಗೆ ಇಲ್ಲಿಯ ತನಕ ನಾನು ಸಹಿತವಾಗಿ ಒಂದು ಅರ್ಥ ಮಾಡಿಕೊಂಡಿದ್ದೆ, ಯಾವುದೆಲ್ಲ ಜಗದಂಬ ಕಾಳಿ ಮಹಾತಾಯಿ ಅನ್ನುವಂಥ ದೊಡ್ಡ ದೊಡ್ಡ ದೇವಸ್ಥಾನಗಳು ದೇವಿಯ ಹೆಸರಲ್ಲಿತ್ತು ಅದೆಲ್ಲವೂ ಕೂಡ ಮಮ್ಮರವರದ್ದು ಅಂತ ನಾನು ಭಾವಿಸಿದ್ದೆ. ಆದರೆ ಇವತ್ತು ಬಾಬರವರು ಒಂದು ಹೊಸ ಸತ್ಯವನ್ನು ತಿಳಿಸಿದರು, ಎಲ್ಲರಿಗಿಂತ ದೊಡ್ಡ ಅಂಬ ಬ್ರಹ್ಮ ಆಗಿದ್ದಾರೆ. ಅಂದರೆ ಬರೀ ಅಂಬ ಅಂತ ಇದ್ದರೆ ಅದು ಬ್ರಹ್ಮಾರವರ ದೇವಸ್ಥಾನ, ಜಗದಂಬಾ ಸರಸ್ವತಿ ಅಥವಾ ಜಗದಂಬಾ ಅಂತ ಇದ್ದರೆ ಅದು ಮಮ್ಮಾರವರ ದೇವಸ್ಥಾನ ಯಾದಗಾರ ಅನ್ನೋದು ಕೂಡ ಇವತ್ತು ಬಾಬರವರು ರಹಸ್ಯ ತಿಳಿಸಿದ್ದಾರೆ. ಅಂಬ ಅಂದರೆ ಬರೀ ಮಮ್ಮಾರವರಿಗಷ್ಟೇ ಸೀಮಿತ ಆಗೋದಿಲ್ಲ, ಯಾಕಂದರೆ ಆ ಅಂಬೆಗೂ ಆ ಜಗದಂಬೆಗೂ ಕೂಡ ತಾಯಿ ಯಾರು ಬ್ರಹ್ಮ ಆಗಿರುವ ಕಾರಣ ಬಡೀಮ ದೊಡ್ಡ ಅಂಬ ಯಾರಾಗಿದ್ದಾರೆ, ಬ್ರಹ್ಮ ಆಗಿದ್ದಾರೆ ಅನ್ನುವಂಥ ರಹಸ್ಯ ತಿಳಿಸಿದ್ದಾರೆ. ಹಾಗಾಗಿ ಯಾರನ್ನು ದೇವಿ ಕಾಳಿ ಅಂಬೆ ಅಂತ ಕರಿತೀವಿ ಅಲ್ಲಿ ಬ್ರಹ್ಮರವರು ಕೂಡ ಇದ್ದಾರೆ. ಜಗದಂಬ ಅಂತ ಕರೆಯುವಲ್ಲಿ ಮತ್ತು ಕಾಳಿ ಸ್ವರೂಪದಲ್ಲಿ ಮಮ್ಮರವರು ಕೂಡ ಇದ್ದಾರೆ. ಇವರಿಬ್ಬರದ್ದು ಕೂಡ ಆ ದೇವಿಯ ಸ್ವರೂಪದಲ್ಲಿ ದೇವಸ್ಥಾನಗಳು ಇದೆ, ಯಾದಗಾರ ಇದೆ ಅನ್ನುವ ಸತ್ಯ ಇವತ್ತು ಬಾಬರವರು ರಿವೀಲ್ ಮಾಡಿದ್ದಾರೆ. ಹಾಗಾಗಿ ಬಾಬರವ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಬ್ರಹ್ಮ ನಮ್ಮೆಲ್ಲರ ದೊಡ್ಡ ಅಂಬ ಆಗಿದ್ದಾರೆ, ಜಗದಂಬ ಮಮ್ಮ ಆಗಿದ್ದಾರೆ ಅನ್ನುವ ಸತ್ಯ ನಮಗಿವತ್ತು ತಿಳಿದಾಯಿತು. ಮತ್ತು ದೇವತೆಗಳು ಯಾವಾಗ ವಾಮ ಮಾರ್ಗದಲ್ಲಿ ಹೋಗ್ತಾರೆ ಅಂದರೆ ಸತ್ಯಯುಗ ತ್ರೇತಾಯುಗ ಮುಗಿದ ಮೇಲೆ ಡ್ರಾಮಾ ಅನುಸಾರ ದೇಹಾಭಿಮಾನದಲ್ಲಿ ಯಾವಾಗ ದೇವಾತ್ಮರು ಹೋಗ್ತಾರೆ ಆಗ ಈ ಪೃಥ್ವಿಯಲ್ಲಿ ಅನೇಕ ಧರ್ಮಾತ್ಮರು ಇಬ್ರಾಹಿಂ ಬುದ್ಧ ಮತ್ತು ಶ್ರೀಕ್ರಿಸ್ತ ಎಲ್ಲರೂ ಕೂಡ ಬರ್ತಾರೆ. ಗೌತಮ ಬುದ್ಧರು ಬರ್ತಾರೆ, ಯೇಸು ಕ್ರಿಸ್ತರು ಬರ್ತಾರೆ, ಇವತ್ತೇ ತಿಳಿಸಿದಂತೆ ಗುರುನಾನಕರು ಬರ್ತಾರೆ, ಶಂಕರಾಚಾರ್ಯರು ಬರ್ತಾರೆ, ಅನೇಕ ಧರ್ಮಾತ್ಮರು ಮಹಾತ್ಮರು ಬರ್ತಾರೆ. ಅದರಲ್ಲೂ ವಿಶೇಷವಾಗಿ ಬಾಬಾ ಇವತ್ತು ಹೇಳಿದ್ದು ಅದಾದ ನಂತರದಲ್ಲಿ ಸನ್ಯಾಸಿಗಳು ಬರ್ತಾರೆ. ಸನ್ಯಾಸಿಗಳು ಅವರು ಬಹಳ ಬ್ರಹ್ಮಚಾರಿಗಳಾಗಿ ಪವಿತ್ರತೆಯನ್ನು ಧಾರಣ ಮಾಡಿಕೊಳ್ಳುವ ವ್ರತವನ್ನು ಇಟ್ಟುಕೊಳ್ತಾರೆ. ಈ ಒಂದು ಪವಿತ್ರತೆಯಿಂದ ಬಹಳ ಬೇಗನೆ ತಮೋ ಪ್ರಧಾನ ಆಗುವಂಥ ಪ್ರಕೃತಿಯನ್ನು ಮತ್ತು ಈ ಸೃಷ್ಟಿ ನಾಟಕವನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡ್ತಾರೆ, ಸ್ವಲ್ಪ ಸಮಯದವರೆಗೆ ಅವರು ತಡೀತಾರೆ. ಅವರ ಪವಿತ್ರತೆಯ ಶಕ್ತಿಯಿಂದನೇ ಸ್ವಲ್ಪ ಈ ನಾಟಕ ಬಹಳ ಬೇಗ ತಮೋ ಪ್ರಧಾನ ಆಗೋದರಿಂದ ಬಚಾವಾಗುತ್ತೆ. ಅವರದ್ದು ಕೂಡ ಒಂದು ಮುಖ್ಯ ಪಾತ್ರ ಇದೆ ಅನ್ನುವಂಥ ಒಂದು ಮಾತನ್ನು ಸನ್ಯಾಸಿಗಳಿಗೂ ಕೂಡ ಇವತ್ತು ಪಾತ್ರದಲ್ಲಿ ಗೌರವ ಇದೆ ಅನ್ನೋದನ್ನು ಇವತ್ತು ಬಾಬರವರು ತಿಳಿಸಿದ್ದಾರೆ. ಜೊತೆಗೆ ಈ ದಿನ ವಿಶೇಷವಾಗಿ ಬಾಬರವರು ಧಾರಣೆ ಕೊಟ್ಟಿದ್ದಾರೆ, ಸರ್ವರಲ್ಲೂ ಉನ್ನತಾತಿ ಉನ್ನತ ತಂದೆ ಆಗಿರುವರು ಅವರನ್ನು ಯಥಾರ್ಥ ರೀತಿಯಲ್ಲಿ ತಿಳಿದುಕೊಂಡು ಅವರ ಶ್ರೀಮತದಂತೆ ಪೂರ್ತಿ ಪೂರ್ತಿ ನಡೆಯಿರಿ. ಎಲ್ಲರಿಗಿಂತ ಸರ್ವಶ್ರೇಷ್ಠ ಸರ್ವಶಕ್ತಿವಂತ ತಂದೆ ಶಿವ ಬಾಬಾ ಆಗಿದ್ದಾರೆ. ಶಿವ ಬಾಬಾರವರು ಕೊಟ್ಟಿರುವ ಶ್ರೀಮತವನ್ನು ಚಾಚೂ ತಪ್ಪದೆ ಪೂರ್ತಿ ಪ್ರಮಾಣದಲ್ಲಿ ನಾವು ಧಾರಣೆ ಮಾಡಿಕೊಂಡು ಅದರ ಪ್ರಕಾರ ನಡೆಯೋದೇ ನಿಜವಾಗಿ ಅವರಿಗೆ ನಾವು ಮರ್ಯಾದೆಯನ್ನು ಕೊಡೋದು, ಅವರಿಗೆ ಗೌರವವನ್ನು ಕೊಡೋದು ಆಗಿದೆ. ಹಾಗಾಗಿ ಪೂರ್ತಿ ಪೂರ್ತಿ ಶ್ರೀಮತದಂತೆ ನಡೆಯಿರಿ ಅಂತ ಬಾಬಾರವರು ತಿಳಿಸ್ತಾರೆ. ಎರಡನೇ ಪಾಯಿಂಟು, ತಂದೆ ಜ್ಞಾನದ ಕಳಶ ಮಾತೆಯರಿಗೆ ಕೊಟ್ಟಿರುವರು, ಅವರನ್ನು ಮುಂದೆ ಇಡಬೇಕಾಗಿದೆ. ನೋಡಿ ಬಾಬರವರು ಬ್ಯಾಲೆನ್ಸ್ ಮಾಡಬೇಕಲ್ವಾ, ಇಡೀ ಸೃಷ್ಟಿ ನಾಟಕದಲ್ಲಿ ಪುರುಷ ಪ್ರಧಾನವಾಗಿದೆ. ಯಾವಾಗ ಧರ್ಮಾತ್ಮರು ಬಂದರೂ ಅಲ್ಲಿಂದ ಹಿಡ್ಕೊಂಡು ಮಹಾತ್ಮರಿಂದ ಹಿಡ್ಕೊಂಡು ಪವಾಡ ಪುರುಷರಿಂದ ಹಿಡ್ಕೊಂಡು ಸನ್ಯಾಸಿಗಳ ತನಕನೂ ಕೂಡ ಎಲ್ಲವೂ ಕೂಡ ಪುರುಷ ಪ್ರಧಾನ ಸಮಾಜ. ಎಲ್ಲ ಭಾಷಣಗಳನ್ನು ಅವರೇ ಮಾಡಬೇಕು, ಎಲ್ಲ ವೇದಗಳನ್ನು ಅವರೇ ಓದಬೇಕು, ಎಲ್ಲ ಉಪನಿಷತ್ತುಗಳನ್ನು ಅವರೇ, ಎಲ್ಲ ಪೂಜೆ ಪುನಸ್ಕಾರಗಳನ್ನು ಅವರೇ ಮಾಡಬೇಕು. ಪ್ರತಿ ಒಂದರಲ್ಲೂ ಕೂಡ ಅವರದ್ದೇ ಪ್ರಧಾನತೆ ಈ ಸೃಷ್ಟಿ ನಾಟಕದಲ್ಲಿ ಆಗಿದೆ. ಆಗ ಕಂಪ್ಲೇಂಟ್ ಮಾಡಲ್ವ ಅವರು, ಬಾಬಾ ಸೃಷ್ಟಿಯಲ್ಲಿ ಈ ನಾಟಕದಲ್ಲಿ ಎಲ್ಲವೂ ಬ್ಯಾಲೆನ್ಸ್ ಆಗಿದೆ, ಯಾರೊಬ್ಬರಿಗೂ ಮೋಸ ಇಲ್ಲ, ಎಲ್ಲರ ಪಾತ್ರವು ಸಮಾನವಾಗಿ ಹಂಚಲ್ಪಟ್ಟಿದೆ, ಡ್ರಾಮಾ ಪರ್ಫೆಕ್ಟ್ ಅಂತ ಹೇಳ್ತೀಯ ಬಾಬಾ, ನಮ್ಮದೊಂದು ಯಾವುದಕ್ಕೂ ಇರಲಿ ಅಂತ ಕಂಪ್ಲೇಂಟ್ ಹಾಕ್ಬಿಟ್ರೆ ಯಾರು, ಸ್ತ್ರೀಯರು ಅಥವಾ ಅಕ್ಕಂದರು ಅಥವಾ ಮಾತೆಯರು? ನೋಡಿ ಬಾಬಾ, ಇಡೀ ನಾಟಕ ಎಲ್ಲ ಓಕೆ ಇರ್ಬೋದು, ಆದರೆ ನೀನೆಲ್ಲ ಬರೀ ಪುರುಷ ಪ್ರಧಾನ ಮಾಡಿಬಿಟ್ಟಿದೆಯಾ, ಅಕ್ಕಂದ್ರಿಗಳಿಗೆ ಭಾಳ ಅನ್ಯಾಯ ಆಗಿಬಿಟ್ಟಿದೆ. ಹೆರಿಗೆ ಅವರೇ ಮಾಡಬೇಕು, ನೋವು ಅವರೇ ತಿನ್ನಬೇಕು, ಅವರೇ ಸಾಕಬೇಕು, ಪ್ರತಿಯೊಂದು ಜವಾಬ್ದಾರಿ ಅವರೇ ತಗೊಳ್ಬೇಕು, ಎಲ್ಲ ಅಧಿಕಾರ ಮಾತ್ರ ಅವ್ರಿಗೆ ಕೊಟ್ಟಿದೆಯಾ, ನೋವು ಮಾತ್ರ ನಮಗೆ ಕೊಟ್ಟಿದೆಯಾ ಅಂತ ಕಂಪ್ಲೇಂಟ್ಸ್ ಹೇಳಲ್ವಾ. ಇದು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗಿರೋದು ಯಾರ ಕೆಲಸ? ಶಿವಬಾಬರವ್ರ ಕೆಲಸ. ಅದಕ್ಕೆ ಬಾಬಾ ಏನು ಹೇಳ್ತಾರೆ, ಬೇಡಪ್ಪ ಈ ಟೈಮಲ್ಲಿ ನೀವು ಜ್ಞಾನದ ಕಳಶ ನಾನು ಸೀದಾ ಯಾರಿಗೆ ಕೊಟ್ಬಿಟ್ಟಿದ್ದೀನಿ, ಮಾತೆಯರಿಗೆ ಕೊಟ್ಟಿದ್ದೀನಿ, ಹಾಗಾಗಿ ನೀವೇನೇ ಮಾಡಿದರೂ ಕೂಡ ಅವರ ಸಾರತ್ವದಲ್ಲೇ ಮಾಡಬೇಕು.
ಅಕ್ಕಂದ್ರನ್ನೇ ಮುಂದೆ ಇಡಬೇಕು, ಅವರನ್ನು ಸೈಡ್ಲೈನ್ ಮಾಡಿಕೊಂಡು ನೀವು ಯಾವತ್ತೂ ಕೂಡ ಮುಂದೆ ಹೋಗುವ ಪ್ರಯತ್ನ ಮಾಡಬಾರದು. ಅದು ಶ್ರೀಮತ ಇಲ್ಲ, ಅದು ಉಲ್ಲಂಘನೆ ಆಗುತ್ತೆ. ಬಲೆ ನಿಮಿತ್ತರು ಯಾರು ಬೇಕಾದರೂ ಇರಲಿ, ಅವರಿಗೆ ಗೌರವವನ್ನು ಕೊಡಿ. ನಿಮಿತ್ತರು ಎಲ್ಲ ಪ್ರಬುದ್ಧರೇ ಆಗಿರಬೇಕು ಅಂತ ಏನೂ ಇಲ್ಲ. ನಿಮಿತ್ತರು ಅಥವಾ ಎಲ್ಲವೂ ಕೂಡ ನೀವಂದುಕೊಂಡಂಗೆ ಇರಬೇಕು ಅಂತ ಇಲ್ಲ. ಬಾಬಾರವರು ನಿಮಿತ್ತ ಮಾಡಿದ್ದಾರೆ ನಾಟಕದ ಅನುಸಾರ ಅಂತಂದರೆ ಅವರದ್ದು ಕೂಡ ಒಂದು ಪಾತ್ರ ಇರುತ್ತೆ. ಅವರು ಎಂಥವರೇ ಇರಲಿ, ಅಕ್ಕಂದರಿಗೆ ಮರ್ಯಾದೆಯನ್ನು ಕೊಡೋದೇ ಬ್ರಾಹ್ಮಣರ ಮೊದಲ ಕರ್ತವ್ಯ ಆಗಿದೆ. ಹಾಗಾಗಿ ನಾವು ಲೌಕಿಕದವ್ರ ಥರ ಯಾವುದ್ಯಾವುದೋ ರೀತಿಯಲ್ಲಿ ಮಾತಾಡೋದಾಗಲಿ ಅಥವಾ ಅವರನ್ನು ಕಡೆಗಣಿಸೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮತ್ತು ಅಕ್ಕಂದ್ರಿಗೆ ಏನೂ ಗೊತ್ತಾಗೋದಿಲ್ಲ ಅಂತ ಅಣ್ಣಂದ್ರಿಗಳು ಯಾವತ್ತೂ ತಿಳ್ಕೊಳ್ಬೇಡಿ. ಮತ್ತು ಅಕ್ಕಂದ್ರಿಗಳ ಬಗ್ಗೆ ಯಾವತ್ತೂ ಕೂಡ ಮಾತೆಯರ ಬಗ್ಗೆ ಬೋಲ ಇದ್ದಾರೆ, ಇವರಿಗೆ ಸಮಾಜದ ಅಥವಾ ಪ್ರಪಂಚದ ಜ್ಞಾನ ಗೊತ್ತಿಲ್ಲ, ಪ್ರಪಂಚದ ಅರಿವಿಲ್ಲ ಅಂತ ಹಗುರವಾಗಿ ಮಾತಾಡೋದು ಲೌಕಿಕದವ್ರ ಕೆಲಸ. ಆದರೆ ನಾವು ಬ್ರಾಹ್ಮಣರಾಗಿದ್ದುಕೊಂಡು ಅಲೌಕಿಕ ಜೀವನ ಮಾಡಿಕೊಂಡು ಇಷ್ಟೆಲ್ಲ ಮಾತೆಯರ ಬಗ್ಗೆ, ಅವರ ತ್ಯಾಗದ ಬಗ್ಗೆ, ಅವರ ಜ್ಞಾನದ ಬಗ್ಗೆ, ಅವರ ಒಂದು ಪರಿಶ್ರಮದ ಬಗ್ಗೆ, ಅವರ ವಿಶ್ವ ಪರಿವರ್ತನೆಯ ಬಗ್ಗೆ ತಿಳಿದುಕೊಂಡಿರುವ ನಾವೇ ಹಗುರವಾಗಿ ಮಾತಾಡೋದು ಅದು ಬ್ರಾಹ್ಮಣರಿಗೆ ಸಲ್ಲುವುದಲ್ಲ. ಹಾಗಾಗಿ ಬ್ರಾಹ್ಮಣ ಅಂದರೆ ಮೊದಲು ಸ್ತ್ರೀಯರಿಗೆ ಮರ್ಯಾದೆ ಕೊಡುವವನು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಅವತ್ತೇ ಮನು ಅವರು ಹೇಳಿದರು. ಆದರೆ ಅದನ್ನೇ ಬಾಬಾ ಹೇಳ್ತಾರೆ, ಎಲ್ಲಿ ನಾರಿಯರನ್ನು ಪೂಜಿಸಲ್ಪಡುತ್ತಾರೆ ಅಲ್ಲಿ ಸಕಲ ದೇವಾತ್ಮರು ಇರುತ್ತಾರೆ ಅಂತ. ಅದು ಈ ಸಂಗಮಯುಗದ ಮಾತೆ ಆಗಿದೆ. ಯಾಕಂದರೆ ಇಡೀ ಜಗತ್ತಿನಲ್ಲಿ ಇಂಥ ಒಂದು ಸುವರ್ಣ ಅವಕಾಶ, ಇಂಥ ಒಂದು ಶ್ರೇಷ್ಠ ಸ್ಥಾನಮಾನವನ್ನು ಜಗತ್ತಿನಲ್ಲಿ ಇಲ್ಲಿ ತನಕ ಸ್ತ್ರೀಯರಿಗೆ ಯಾರೂ ಕೊಟ್ಟಿರಲಿಲ್ಲ. ಆದರೆ ಸ್ವಯಂ ಶಿವಬಾಬರವರು ಇಡೀ ಸೃಷ್ಟಿಯ ರಹಸ್ಯವನ್ನು ತಿಳಿಸುವ, ಇಡೀ ಸೃಷ್ಟಿ ಪರಿವರ್ತನೆಯನ್ನು ಮಾಡುವ ಮಹಾನ್ ಜವಾಬ್ದಾರಿಯ ಜ್ಞಾನದ ಕಳಶವನ್ನು ಅವರು ತಲೆ ಮೇಲೆ ಇಟ್ಟಿದ್ದಾರೆ ಅಂತಂದರೆ ಇದು ಅವರಿಗೆ ಸಲ್ಲಿಸಿರುವ ಗೌರವವಾಗಿದೆ, ಪರಮಾತ್ಮ ಅವರಿಗೆ ಕೊಟ್ಟಿರುವ ಪ್ರೀತಿ ಮತ್ತು ಗೌರವ ಆಗಿದೆ. ಹಾಗಾಗಿ ಸ್ವಯಂ ಪರಮಾತ್ಮನೇ ಒಂದೇ ಮಾತರಂ ಅಂತ ಹೇಳಿದ ಮೇಲೆ ನಾವು ಹಗುರವಾಗಿ ಮಾತಾಡ್ತಿದ್ದೀವಿ ಅಂತಂದರೆ ನಮ್ಮ ಒಂದು ಅಜ್ಞಾನದ ಪರಮಾವಧಿ ಆಗುತ್ತೆ ಮತ್ತು ನಮ್ಮ ಅಹಂಕಾರದ ಪರಮಾವಧಿನೂ ಆಗುತ್ತೆ. ಹಾಗಾಗಿ ಈ ಜನ್ಮದಲ್ಲಿ ನಾವು ಎಷ್ಟೇ ಬುದ್ಧಿವಂತರು ಇರ್ಬೋದು, ಅಣ್ಣಂದಿರು ಕುಮಾರಸುಗಳಾಗಿರ್ಬೋದು ಅಥವಾ ಸೀನಿಯರ್ ಅಣ್ಣಂದರಾಗಿರ್ಬೋದು, ನಾವು ಎಷ್ಟೇ ಬುದ್ಧಿವಂತರಿರ್ಬೋದು, ನಮಗೆಷ್ಟೇ ಶಾಸ್ತ್ರಗಳ ಜ್ಞಾನ ಗೊತ್ತಿರ್ಬೋದು, ನಮಗೆಷ್ಟೇ ಪ್ರಾಪಂಚಿಕ ಜ್ಞಾನ ಗೊತ್ತಿರ್ಬೋದು, ಆದರೆ ಒಂದು ಮನೆಯನ್ನು ನಡೆಸಬೇಕು ಅಂದರೂ, ಒಂದು ಜಗತ್ತನ್ನು ನಡೆಸಬೇಕು ಅಂತಂದರೂ, ತೊಟ್ಟಿಲ ತೂಗುವ ಕೈ ಜಗತ್ತನ್ನು ಕೂಡ ನಡೆಸಬಲ್ಲಳು ಅನ್ನುವಂಥ ಸತ್ಯ ಅವತ್ತೂ ಇದೆ, ಇವತ್ತೂ ಇದೆ. ಹಾಗಾಗಿ ನಮಗೆಲ್ಲರಿಗೂ ಸತ್ಯ ಗೊತ್ತಿದೆ, ಒಂದು ಸ್ತ್ರೀಯಿಂದ ಇವತ್ತು ಮನೆ ನಡೀತಾ ಇದೆ ಹೊರತಾಗಿ ಅಣ್ಣಂದ್ರಿಂದ ಅಲ್ಲ. ಆ ಮನೆಯಲ್ಲಿ ಸ್ತ್ರೀ ಇಲ್ಲ ಅಂತಂದರೆ ಆ ಮನೆಗೆ ಯಾವ ಬೆಲೆಯೂ ಇರೋದಿಲ್ಲ. ಬೇಕಾದಷ್ಟು ಸಾಧನಗಳಿಂದ ತುಂಬಿಸಬಹುದು, ಸಾಮಾನುಗಳಿಂದ ತುಂಬಿಸಬಹುದು, ಆದರೆ ಆ ಮನೆಯನ್ನು ತುಂಬಿಕೊಂಡಿರುವ ಆಕೆ ತಾಯಿ, ಆ ತಾಯಿನೇ ಇಲ್ಲ ಅಂತಂದರೆ ಸಾಧನಗಳಿಗೆ ಯಾವ ಬೆಲೆಯೂ ಇರೋದಿಲ್ಲ. ಆ ಮನೆಯಲ್ಲಿ ಏನೂ ಇರೋದು ಬೇಡ, ಒಂದು ತಾಯಿ ಆ ಮನೆಯಲ್ಲಿದ್ದರೆ ಆ ಮನೆಯ ಲಕ್ಷಣಗಳೇ ಬೇರೆ. ಹಾಗಾಗಿ ಯಾವತ್ತಿದ್ದರೂ ಸ್ತ್ರೀ ಪುರುಷನಿಗಿಂತ ಶ್ರೇಷ್ಠ ಅನ್ನುವ ಸತ್ಯವನ್ನು ನಾವು ಒಪ್ಪಬೇಕು. ಇದಕ್ಕೆ ನೋಡಿ, ಬ್ರಹ್ಮಬಾಬರವರು ಸಹಿಸಲಿಲ್ಲ. ಅವರು ಬಲೆ ವಿಷ್ಣುವಿನ ಆರಾಧನೆಯನ್ನು ಮಾಡುವಂಥವರಾಗಿದ್ದರು, ಯಾವಾಗಲೂ ಜೇಬಲ್ಲಿ ವಿಷ್ಣುವಿನ ಫೋಟೋವನ್ನೇ ಇಟ್ಟುಕೊಂಡು ಓಡಾಡ್ತಾ ಇದ್ದರು. ವಿಷ್ಣು ಅಂತಂದ್ರೇ ಅವರಿಗೆ ಪಂಚಪ್ರಾಣ, ಓದಬೇಕಾದರೂ ಭಗವದ್ಗೀತೆಯನ್ನು ಓದ್ತಾ ಇರ್ತಾ ಇದ್ದರು. ಕುಂತರು ನಿಂತರು ಮಲಗಿದ್ರು ತಲೆದಿಂಬು ಕೆಳಗಡೆ ನಾರಾಯಣನ ಫೋಟೋವನ್ನು ಇಟ್ಕೊಂಡು ಮಲಗುತ್ತಿದ್ದರು. ಅಂದರೆ ಅವರು ಅಷ್ಟೊಂದು ವಿಷ್ಣುವಿನ ಭಕ್ತರಾಗಿದ್ದರು. ಆದರೆ ಅದೇ ವಿಷ್ಣು ಲಕ್ಷ್ಮಿಯ ಕೈಯಿಂದ ಕಾಲು ಒತ್ತಿಸಿಕೊಳ್ಳುವ ಫೋಟೋ ಅವರಿಗಿಷ್ಟ ಆಗಲಿಲ್ಲ. ನೋಡಿ, ಬ್ರಹ್ಮಾರವರ ಎಷ್ಟು ಸೂಕ್ಷ್ಮ ಮತಿ ಇದೆ. ಯಾಕೆ ಒತ್ತಬೇಕು? ದೇವತೆಗಳಿಗೇನು ಆಯಾಸ ಆಗುತ್ತಾ? ಅಥವಾ ಆ ಥರ ದೇವತೆಗಳು ಅವರನ್ನು ದಾಸಿಯನ್ನಾಗಿ ನೋಡ್ತಾರಾ? ಅಥವಾ ಕಲಿಯುಗದ ಮನುಷ್ಯರವ್ರ ಥರ ಅವರ ಸ್ತ್ರೀಯರನ್ನು ಕಡೆಗಣಿಸ್ತಾರಾ? ಇಲ್ಲವಲ್ಲ, ಸಮಾನವಾಗಿ ನೋಡಿಕೊಳ್ತಾರೆ. ಹಾಗಾಗಿ ಅವರೇನು ಮಾಡಿದರು, ಬ್ರಹ್ಮಬಾಬರವರೇ ಸ್ವತಃ ಒಂದು ಫೋಟೋವನ್ನು ಬರೆಸಿದರು. ನಾರಾಯಣ ನಿಂತಿರುವಂಥದ್ದು ಮತ್ತು ಲಕ್ಷ್ಮಿ ನಿಂತಿರುವಂಥದ್ದು ಸಮಾನವಾಗಿ ಇರುವಂಥ ಫೋಟೋಗಳನ್ನೇ ಅವರು ಇಟ್ಟುಕೊಂಡು ಓಡಾಡಿದರೆ ಹೊರತಾಗಿ ನಾರಾಯಣನ ಕಾಲು ಒತ್ತುವಂಥ ಶೇಷಶಯನ ನಾರಾಯಣನ ಫೋಟೋವನ್ನು ಯಾವತ್ತೂ ಕೂಡ ಬ್ರಹ್ಮಬಾಬ ಸ್ವೀಕಾರ ಮಾಡಲಿಲ್ಲ. ಹಾಗಾಗಿ ನಾವು ಕೂಡ ಅದು ಏನು ತೋರಿಸುತ್ತೆ ಅಂದರೆ ಅವರಿಗೆ ಸ್ತ್ರೀಯರ ಬಗ್ಗೆ ಇರತಕ್ಕಂಥ ಕಾಳಜಿ, ಗೌರವ ಮತ್ತು ಅವರ ಶ್ರೇಷ್ಠತೆಯನ್ನು ಅರಿತುಕೊಂಡಿರುವಂಥ ಬುದ್ಧಿವಂತಿಕೆಯನ್ನು ತೋರಿಸುತ್ತೆ. ಅದೇ ಥರ ನಾವು ಆ ಬ್ರಹ್ಮಾರವರ ಮಕ್ಕಳಾಗಿರುವ ಕಾರಣ ನಾವು ಕೂಡ ಕುಮಾರಿಯರಾಗಿರಲಿ, ಅಕ್ಕಂದರಾಗಿರಲಿ, ಮಾತೆಯರಾಗಿರಲಿ, ಪ್ರತಿಯೊಬ್ಬ ಸ್ತ್ರೀಯೂ ಕೂಡ ತಾಯಿಗೆ ಸಮಾನ, ಪ್ರತಿಯೊಬ್ಬ ಸ್ತ್ರೀಯೂ ಕೂಡ ಶಿವಶಕ್ತಿಯ ಸಮಾನ. ಹಾಗಾಗಿ ನಾವೆಲ್ಲ ಪಾಂಡವರು ಕೂಡ ಆ ಶಿವಶಕ್ತಿಯರ ಮಾರ್ಗದರ್ಶನದಲ್ಲಿ ನಡೆದಾಗ ಮಾತ್ರ ಇಲ್ಲಿ ವಿಜಯ ಖಂಡಿತ
ಆ್ಯಕ್ಚುಲಿ ಭಗವದ್ಗೀತೆಯಲ್ಲಿ ತೋರಿಸಿದರೆ ಅಲ್ಲಿ ಅರ್ಜುನನನ್ನು ತೋರಿಸಿದರೆ ಶ್ರೀಕೃಷ್ಣ ಅರ್ಜುನನ ಮುಖಾಂತರ ಮಾಡಿದ ಬಲೆ ಬ್ರಹ್ಮಬಾಬ ಇರ್ಬೋದು, ಆದರೆ ಯುದ್ಧ ಮಾಡಿರೋರು ಶಕ್ತಿಯರೇ. ದೇವಿ ಪುರಾಣದಲ್ಲೂ ಕೂಡ ಎಲ್ಲ ಅಸುರರನ್ನು ಸಂಹಾರ ಮಾಡಿರೋದು ದೇವಿ ಅಂತ ತೋರಿಸ್ತಾರೆ ಅಂದಮೇಲೆ ಅದೆಲ್ಲವೂ ಕೂಡ ಈ ಸಮಯದ್ದೇ ಆಗಿದೆ. ಹಾಗಾಗಿ ನಮ್ಮಲ್ಲಿರುವ ವಿಕಾರಗಳ ರಾಕ್ಷಸರನ್ನು ಮತ್ತು ಜಗತ್ತಿನಲ್ಲಿ ಇರುವ ಅಜ್ಞಾನದ ಅಂಧಕಾರದ ವಿಕಾರಗಳನ್ನು ಸಂಹಾರ ಮಾಡಿದ್ದು ಈ ಜ್ಞಾನದಿಂದ ಅದೇ ಸ್ತ್ರೀಯರಾಗಿದ್ದಾರೆ. ಹಾಗಾಗಿ ಅವರಿಗೆ ನಾವು ಯಾವತ್ತೂ ಕೂಡ ಗೌರವವನ್ನು ಕೊಟ್ಟು ವಿನಯದಿಂದ ಅವರ ಮಾರ್ಗದರ್ಶನದಲ್ಲಿ ನಡೆದಾಗ ಮಾತ್ರ ಬಾಬಾರವರಿಗೂ ಕೂಡ ಗೌರವ ಮತ್ತು ಅದು ಡ್ರಾಮಾಕ್ಕೂ ಕೂಡ ಸಂದ ಗೌರವವಾಗುತ್ತೆ, ಅದು ನಮಗೂ ಕೂಡ ಶ್ರೇಯಸ್ಸನ್ನು ತರುತ್ತೆ ಅಂತ ನಾವು ಅದನ್ನು ಯಾವತ್ತೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ. ಜೊತೆಗೆ ಬಾಬಾರವರು ವರದಾನವನ್ನು ಇವತ್ತು ಕೊಟ್ಟಿದ್ದಾರೆ. ವಿಶೇಷವಾಗಿ ವರದಾನದಲ್ಲಿ ತಿಳಿಸ್ತಾ ಇದ್ದಾರೆ, ಎಲ್ಲವನ್ನು ತಂದೆಗೆ ಅರ್ಪಿಸಿ ಡಬಲ್ ಲೈಟ್ ಆಗಿದ್ದು ಬಾಪ್ ಸಮಾನ್ ನ್ಯಾರೇ ಪ್ಯಾರೇ ಭವ. ಎಲ್ಲವನ್ನು ತಂದೆಗೆ ಅರ್ಪಿಸಿ ಡಬಲ್ ಲೈಟ್ ಆಗಿದ್ದು ಬಾಪ್ ಸಮಾನ್ ನ್ಯಾರೇ ಪ್ಯಾರೇ ಆಗಿ. ಯಾಕೆ ನೀವು ಇನ್ನೂ ತನಕನು ಬಂಧನಗಳಿಂದ ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಮತ್ತು ಯಾಕಿನ್ನೂ ಆ ಸಂಬಂಧಗಳ ಅಂಟು ಜವಾಬ್ದಾರಿ ಅನ್ನುವ ಒಂದು ಮೋಹ ಯಾಕಿನ್ನೂ ಸೆಳಿತಾ ಇದೆ, ಆಕರ್ಷಣೆಯಲ್ಲಿ ತರುತ್ತಾ ಇದೆ, ನಮ್ಮನ್ನಿನ್ನೂ ಪರಿಸ್ಥಿತಿಗೆ ಈಡು ಮಾಡ್ತಾ ಇದೆ, ಧರ್ಮ ಸಂಕಟದಲ್ಲಿ ಸಿಕ್ಕಾಕಿಸ್ತಾ ಇದೆ ಅಂದರೆ ಬಾಬಾ ಒಂದೇ ಮಾತು ಹೇಳ್ತಾರೆ, ಚೂಡೇತು ಚೂಟೆ. ನೀವು ಬಿಟ್ಟರೆ ಅದು ಬಿಡುತ್ತೆ ಮಕ್ಕಳೇ. ಅದಕ್ಕೆ ನೀವು ಯಾವತ್ತೂ ಕೂಡ ಅದನ್ನು ಬಿಟ್ಟುಬಿಡಿ, ಅದರ ಮೇಲೆ ಮೋಹವನ್ನೇ ಬಿಟ್ಟುಬಿಡಿ. ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ, ಸುಖನೋ ದುಃಖನೋ ಬಂದದ್ದೆಲ್ಲಾನು ಬರಲಿ ಭಗವಂತನ ದಯೆ ಕಡೆತನಕ್ಕಿರಲಿ ಅನ್ನುವಂಥ ಶ್ರೇಷ್ಠ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ನೀವು ಡಬಲ್ ಲೈಟ್ ಆಗಿರ್ತೀರಿ ಮಕ್ಕಳೇ ಅಂತ ವರದಾನ ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನದ ಕ್ಲಾಸಲ್ಲಿ ಡ್ರಾಮಾನುಸಾರ ಸಮಯ ಸಿಕ್ಕರೆ ಚಿಂತನೆ ಮಾಡೋಣ. ಸ್ಲೋಗನ್: ಮರ್ಯಾದೆಯ ರೇಖೆಯ ಒಳಗಡೆ ಇರುವವರೇ ಮರ್ಯಾದಾ ಪುರುಷೋತ್ತಮ. ಯಾರಪ್ಪ ಮರ್ಯಾದಾ ಪುರುಷೋತ್ತಮ ಅಂದರೆ ನಾವು ಏನೇನೋ ಹೇಳ್ತಾ ಇದ್ದೀವಿ. ಬಾಬಾ ನೋಡಿ ಎಷ್ಟು ಸಿಂಪಲ್ ಹೇಳ್ತಾರೆ, ಮರ್ಯಾದೆ ರೇಖೆಯೊಳಗಡೆ ಯಾರು ಇರ್ತಾರೋ ಅವರೇ ಮರ್ಯಾದಾ ಪುರುಷೋತ್ತಮ. ಯಾವ ಮರ್ಯಾದೆ? ಕೆಲವ್ರಿಗೆ ಹೇಳ್ತೀವಲ್ಲ, ಇವರಿಗೇನು ಮಾನ ಮರ್ಯಾದೆ ಇಲ್ಲ ರೀ, ಇವರೆಲ್ಲ ಮೂರು ಬಿಟ್ಟವ್ರು ರೀ ಅಂತ ಹೇಳ್ತಾ ಇದ್ದೀವಿ. ಬಟ್ ಆದರೆ ಅದು ಯಾವುದು ಮರ್ಯಾದೆ, ಮಾನ ಮರ್ಯಾದೆ ಯಾವುದದು? ಅದೇ ಪರಮಾತ್ಮ ಕೊಡುವ ಸ್ತ್ರೀಮತ. ಆ ಸ್ತ್ರೀಮತದ ಗೆರೆಯ ಒಳಗಡೆ ಯಾರಾದರೂ ಇರುತ್ತಾರೆ ಅವರೇ ನಿಜವಾದ ಪುರುಷೋತ್ತಮರು ಅನ್ನುವಂಥ ಮಾತನ್ನು ಇವತ್ತು ಸ್ಲೋಗನಲ್ಲಿ ತಿಳಿಸಿದರೆ, ನಾವು ಕೂಡ ಯಾವುದೇ ಪರಿಸ್ಥಿತಿಯಲ್ಲೂ ಬಾಬರವರ ಶ್ರೀಮತವನ್ನು ಉಲ್ಲಂಘನೆ ಮಾಡದೆ ಅದರೊಳಗಡೆ ಇರುವಂಥ ಶ್ರೇಷ್ಠ ಪುರುಷೋತ್ತಮರಾಗೋಣ. ಜೊತೆಗೆ ಈ ದಿನ ಅವ್ಯಕ್ತ ಮಾಸ ನಡೀತಾ ಇರೋದರಿಂದ ಅವ್ಯಕ್ತ ಯೋಗಾಭ್ಯಾಸಕ್ಕೆ ಈ ದಿನದ ವಿಶೇಷ ಸೂಚನೆ ಇದೆ. ತಮ್ಮ ನಯನ ಮತ್ತು ಮುಖ ಕಮಲದಿಂದ ಸದಾ ತಂದೆಯನ್ನೇ ಪ್ರತ್ಯಕ್ಷ ಮಾಡಬೇಕಾಗಿದೆ, ಇಡೀ ದಿನ ಇದೇ ಸ್ಥಿತಿಯನ್ನು ಅನುಭವ ಮಾಡಬೇಕಾಗಿದೆ ಎನ್ನುವಂಥ ಯೋಗಾಭ್ಯಾಸದ ಹೋಮ್ವರ್ಕನ್ನು ಕೊಟ್ಟಿದ್ದಾರೆ. ಇಡೀ ದಿನ ನಾವು ಇದೇ ಹೋಮ್ವರ್ಕನ್ನು ಮಾಡೋಣ. ಅಚ್ಚ ಓಂ ಶಾಂತಿ.